ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಕ್ ನಮ್ಮ ಮಮ್ಮಿ ಮನೆಗೆ ಹೋಗಿದ್ವಿ, ಅಲ್ಲಿ ಶೂಟ್ ಮಾಡಿದಂತಹ ವಿಡಿಯೋ. ಐ ಆಮ್ ಸೋ ಸಾರಿ, ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಡಿಲೇ ಆಗ್ತಿದೆ. ವಿಡಿಯೋಸ್ ಇದ್ರೂ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಆಗ್ತಿಲ್ಲ, ಹಂಗಾಗಿ ಡಿಲೇ ಆಗ್ತಿದೆ. ಮನೆಗೆ ಹೋಗೋಣ ಅಮ್ಮ. ಏನು ತಿಂತಾ ಇರೋದು? ಏಟ್ ಯಾರಕ್ಕೆ ಅಣ್ಣನಿಗೆ ಯಾಕೆ ಏಟ್ ಕೊಡ್ತೀಯಾ? ಆಂಟಿ ಎಲ್ಲ ಅಂಕಲ್ ಅಣ್ಣ ಆಂಟಿ ಅಂತ ಹೇಳೋರ್ನ ಅಂಕುಲ್ 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 ಏನಂದಿದ್ದು? ಏನ್ ಬೇಕು ತಿಪ್ಪು? ನಾನೇ ಬುಕ್ ಮಾಡ್ಬೇಕು, ಎಲ್ಲಾರು ಯೂಸ್ ಮಾಡ್ಬೇಕು? ಏನ್ ಲಾಜಿಕ್ ಏನಿದು? ಏನೇ ನಾವು ಓದ್ತೀರಮ್ಮ. ಬಾಯ್ ಬಾಯ್ ಬಾಯ್. ಇದ್ ನೋಡ್ರಿ ದ ಗರ್ಲ್ ನೆಕ್ಸ್ಟ್ ದೊಡ್ಡ. ಆಯ್ತು ನೋಡಿ. ಓ ಓ ಗಾಡಿ ಸೌಂಡ್ ಕೊಳಂಗ. ಬಾಯ್ ಬಾಯ್ ಮಾಡ್ಬಿಡು. ಗುಂಡು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಿಮ್ ಜೊತೆ ಎಲ್ಲ ಒಂದು ವಿಷಯನ ಡೆಫಿನೆಟ್ಲಿ ನಾನು ಶೇರ್ ಮಾಡ್ಕೊಳ್ಳೇಬೇಕು. ಇತ್ತೀಚೆಗೆ ಅಂತೂ ನನ್ನ ಸ್ಕಿನ್ ಸಿಕ್ಕಾಬಟ್ಟೆ ಡೆಲ್ ಆಗಿ ಆ್ಯಂಡ್ ಡಾರ್ಕ್ ಸರ್ಕಲ್ಸ್ ಅಂತೂ ತುಂಬಾ ಡೀಪಾಗಿ ಹೋಗ್ತಿದೆ. ಅದನ್ನು ನನ್ನ ಬೆಸ್ಟ್ ಫ್ರೆಂಡ್ ಒಬ್ರು ನೋಟಿಸ್ ಮಾಡಿ ನನಗೆ ಒಂದು ಪ್ರಾಡಕ್ಟ್ನ ರೆಫರ್ ಮಾಡಿದ್ರು. ಎಂ ವಿ ಪ್ರೊಆಕ್ಟ್ ಎಂಬಂಥ ಪ್ರಾಡಕ್ಟ್ನ ರೆಫರ್ ಮಾಡಿದ್ರು. ಅದರಲ್ಲಿ ನಮಗೆ ವೈಟಮಿನ್ ಸಿ ಸಿರಮ್ ಬರುತ್ತೆ, ಆ್ಯಂಡ್ ಆಲ್ಸೋ ಸ್ಕಿನ್ ರೇಡಿಯಂಟ್ ಸಿರಮ್ ಬರುತ್ತೆ, ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಫೇಸ್ ವಾಶ್ ಕೊಡ್ತಾರೆ. ಇದನ್ನು ಈ ಮೂರನ್ನು ಒಂದು ಕಿಟ್ ರೀತಿಯಾಗಿ ನಮಗೆ ಪ್ರೊವೈಡ್ ಮಾಡ್ತಾರೆ. ಇತ್ತೀಚೆಗೆ ಒಂದೆರಡು ತಿಂಗಳಿಂದ ಒಂದಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ, ಆಲ್ರೆಡಿ ಖಾಲಿ ಕೂಡ ಆಗಿದ್ದಾವೆ. ನೀವು ಕೂಡ ನಿಮ್ಮ ಸ್ಕಿನ್ನ ಸ್ಮೂತ್ ಆ್ಯಂಡ್ ಸಫಲ್ ಆಗಿ ಪಿಂಪಲ್ಸ್ ಫ್ರೀ ಆಗಿ ಇಟ್ಕೋಬೇಕು ಅಂತಂದರೆ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡಿ ಆಮೇಲೆ ನೀವೇ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತೀರಾ. ಇದನ್ನು ನಾನು 30 ಡೇಸ್ ಚಾಲೆಂಜ್ ಆಗಿ ತೊಗೋತೀನಿ. ನಾನು ಡೈಲಿ ನಿಮಗೆ ನೆನಪು ಮಾಡ್ತಿರ್ತೀನಿ, ಸೊ ದ್ಯಾಟ್ ನೀವು ಅಪ್ ಟು ಡೇಟ್ ಆಗಿರ್ತೀರಾ, ನೀವು ಯೂಸ್ ಮಾಡ್ತಿರ್ತೀರಾ ಅಂತ. ಹೆಂಗಸರು ಗಂಡಸರು ಎರಡು ಇಬ್ಬರೂ ಕೂಡ ಯೂಸ್ ಮಾಡುವಂಥ ಪ್ರಾಡಕ್ಟ್ ಅದು. ನನ್ನ ಆಡಿಯನ್ಸ್ಗೆ ಅಂತ ಹೇಳಿಬಿಟ್ಟು 66% ತನಕನೂ ಡಿಸ್ಕೌಂಟ್ಸ್ ಇದೆ. ಸೊ ದ್ಯಾಟ್ ನೀವೇನಾದರೂ ಪ್ರಾಡಕ್ಟ್ನ ತೊಗೋಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ದಟ್ ನೀವು ಚೆಕ್ ಮಾಡಿ ಆ್ಯಂಡ್ ನಿಮ್ಮ ಪ್ರಾಬ್ಲಮ್ಸ್ಗೆಲ್ಲ ಇದೇ ಪ್ರಾಪರ್ ಸೊಲ್ಯೂಷನ್ ಅಂತ ನಾನು ಹೇಳ್ತೀನಿ. ನೀವು ಯಾಕೆ ಹಿಂಗೆ ಆಟ ಮಾಡ್ತಿರೋದು ನಮ್ಕ? ನಾನು ತೆಗಿತೀನಿ, ಹೋಗು ನಿನ್ನ ಶೂಟ್ಗೆ. ಫುಲ್ಲು ಬೇಡ ಮಾಡು. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಇದ್ದೀನಿ. ಬಿಕಾಸ್ ನನ್ನ ಸಿಚುವೇಶನ್ ಹಾಗಿತ್ತು, ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂಥೇಳಿ ಅಡುಗೆ ಮಾಡ್ತಿದ್ದೆ. ಆ್ಯಂಡ್ ದಿಢೀರಂತ ಹೇಮಂತ್ ಅವ್ರು ಕೂಡ ಬಂದರು. ನೋಡಿ ಏನೆಲ್ಲ ಮಾತಾಡ್ತಾರೆ, ಏನು ಕತೆ ಅಂತ ಹೇಳಿ. ಒಂದು ಅಕ್ಕಿ ಒಂದು ಗ್ಲಾಸ್ ಹಾಕೊಂಬರು. ಈ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಇದೆಯಲ್ಲ, ಅದು ತುಂಬಾ ಪ್ರೆಷಿಯಸ್ ಅಂತ ಹೇಳ್ಬೋದು. ಯಾಕಂತಂದರೆ ಫಸ್ಟ್ ಥಿಂಗ್ ಬಂದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಮುಖ್ಯ ಆಗುತ್ತೆ. ತುಂಬ ಜನ ಕಪಲ್ಸ್ ಆಲ್ಮೋಸ್ಟ್ ಜಗಳ ಆಡ್ಕೊಂಡಿರ್ತಾರೆ, ಈ ಥರ ಎಲ್ಲ ಮಾಡ್ತಿರ್ತಾರೆ. ಆ್ಯಂಡ್ ತುಂಬ ಜನ ಕೂಡ ಚೆನ್ನಾಗೂ ಇರ್ತಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಹಂಗಂತ ನಾವೇನು ಜಗಳ ಆಡಲ್ಲ, ನಾವು ಚೆನ್ನಾಗಿರ್ತೀವಿ ಅಂತಲ್ಲ. 100% ನಾವು ತುಂಬಾ ಜಗಳ ಆಡ್ತೀವಿ, ಬಟ್ ಏನಕ್ಕೆ ಆಡಬೇಕು ಅದಕ್ಕೆ ಆಡ್ತೀವಿ. ಬಟ್ ಆದರೆ ಬೇಗ ಸಾರ್ಟ್ ಔಟ್ ಮಾಡ್ಕೋತೀವಿ, ನಾನಾಗಲಿ ಅವರಾಗಲಿ ಅವರೇ ಜಾಸ್ತಿ ಸಾರ್ಟ್ ಔಟ್ ಮಾಡ್ಕೊಳ್ಳೋದು.
ನನಗೆ ಬೇಗ ಕೋಪ ಬರುತ್ತೆ, ಅವ್ರಿಗೆ ಬೇಗ ಕೋಪ ಬಂದ್ರೂ ಹಾಗೆ ಬೇಗ ಸರಿ ಹೋಗ್ಬಿಡ್ತಾರೆ, ನಾನು ಬೇಗ ಸರಿ ಹೋಗಲ್ಲ. ಇದೇ ನಮ್ಮಿಬ್ಬರ ತವು. ಇದು ಮುಂಚೆಯಿಂದನೂ ಅಷ್ಟೇ, ನಾವು ಜಗಳ ಆಡಿದಾಗ ನಾವು ಮಧ್ಯದಲ್ಲಿ ಯಾರನ್ನೂ ತರೋಕ್ಕೆ ಇಷ್ಟಪಡಲ್ಲ. ಅದು ನಾನೇ ಆಗಿರಲಿ ಅಥವಾ ಅವರೇ ಆಗಿರಲಿ, ಯಾರು ಬೇರೆಯವರು ನಮ್ಮ ಮಧ್ಯದಲ್ಲಿ ಬರಬಾರ್ದು. ನಮ್ಮನ್ನು ಜಡ್ಜ್ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆ್ಯಂಡ್ ನಾವು ಆ ಅವಕಾಶನ ಯಾರಿಗೂ ಮಾಡಿಕೊಡಬಾರ್ದು. ದಟ್ ಈಸ್ ದ ರಿಲೇಷನ್ಶಿಪ್ ಅಂತ ನನಗನ್ಸುತ್ತೆ. ಯಾಕಂತಂದರೆ ನಾವು ಥರ್ಡ್ ಪರ್ಸನ್ನ ಯಾವತ್ತು ನಮ್ಮ ರಿಲೇಷನ್ಶಿಪ್ ಒಳಗಡೆ ಕರ್ಕೋತೀವೋ ಆಗ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಸ್ ಕೆಟ್ಟೋಗುತ್ತೆ. ಹಾಗಾಗಿ ನಾನು ಸಜೆಸ್ಟ್ ಮಾಡೋದು ಆ್ಯಂಡ್ ನಾನು ಫಾಲೋ ಕೂಡ ಮಾಡೋದು ಅದನ್ನೇನೆ, ನಾನು ಯಾವುದೇ ಥರ್ಡ್ ಪರ್ಸನ್ನ ನಮ್ಮ ರಿಲೇಷನ್ಶಿಪ್ ಒಳಗಡೆ ಇನ್ವಾಲ್ವ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ. ಆ್ಯಂಡ್ ಒಂದಷ್ಟು ಟಿಪ್ಸ್ ನಾವು ಚೆನ್ನಾಗಿರಬೇಕು ಅನ್ನೋದಕ್ಕೆ ನಾವು ಫಾಲೋ ಮಾಡೋದು ಯಾವುದೆಲ್ಲ ಅಂತ ನಾನು ಇವತ್ತು ನಿಮಗೆ ಹೇಳ್ತೀನಿ. ಫಸ್ಟ್ ಥಿಂಗ್ ಬಂದುಬಿಟ್ಟು ನಾವು ನಮ್ಮಿಬ್ಬರನ್ನ ಟೇಕ್ ಕೇರ್ ಮಾಡ್ಕೊಳ್ಳೋದನ್ನ ಮರಿಬಾರ್ದು. ನಾನು ಅವ್ರಿಗೆ ಟೇಕ್ ಕೇರ್ ಮಾಡಬೇಕು, ಅವರು ನನಗೆ ಕೇರ್ ಮಾಡಬೇಕು. ಇದು ಬಂದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ನ ಜಾಸ್ತಿ ಮಾಡುತ್ತೆ ಆ್ಯಂಡ್ ಆಲ್ಸೋ ಪ್ರೀತಿ ಕೂಡ ಜಾಸ್ತಿ ಮಾಡುತ್ತೆ. ತುಂಬ ಖುಷಿಯಾಗುತ್ತೆ, ಇನ್ಫ್ಯಾಕ್ಟ್ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಸಣ್ಣ ಪುಟ್ಟ ವಿಷಯದಲ್ಲಿ ಹೆಲ್ಪ್ ಮಾಡೋದಾಗಿರಲಿ ಅಥವಾ ಏನೇ ಒಂದು ನನಗೆ ಸೈಲೆಂಟಾಗಿರಬೇಕಾದ್ರೆ ಬಂದು ಮಾತಾಡ್ಸೋದಾಗಿರಲಿ, ಈ ಥರ ಸಣ್ಣ ಪುಟ್ಟ ಥಿಂಗ್ಸ್ ಎಲ್ಲ ಮಾಡಿದಾಗ ತುಂಬಾ ಖುಷಿಯಾಗುತ್ತೆ. ಅಪ್ರಿಷಿಯೇಟ್ ಅನ್ನೋದಿದೆಯಲ್ಲ, ನಮ್ಮನ್ನು ನಾವು ಹೊಗಳ್ಕೊಳ್ಳೋದು, ಅವರನ್ನು ನಾವು ಹೊಗಳಬೇಕು, ನಮ್ಮನ್ನು ಅವ್ರು ಹೊಗಳಬೇಕು. ಆ್ಯಂಡ್ ನನ್ನ ವಿಷಯದಲ್ಲಿ ಅಂತ ಬಂದಾಗ ಅವರನ್ನು ಅವರು ಹೊಗಳ್ತುಕೊಳ್ತಾರೆ, ಬಟ್ ಆದರೆ ನನ್ನನ್ನು ನನ್ನ ಮುಂದೆ ಹೊಗಳಲ್ಲ, ಬೇರೆಯವ್ರ ಹತ್ರ ಎಲ್ಲ ಹೇಳ್ತಾರೆ. ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಅದು ಏನೇ ವಿಷಯಕ್ಕಾಗಿರಲಿ ಅಥವಾ ಊಟದ ವಿಷಯಕ್ಕಾಗಿರಲಿ ಅಥವಾ ಒಂದು ಡ್ರೆಸ್ ಮಾಡ್ಕೊಂಡಾಗ ಆಗಿರಲಿ, ಒಂದು ಚೆನ್ನಾಗಿದೆ ಅಂತ ಹೇಳಿದಾಗ ಆ ಬೇರೆ ಲೆವೆಲ್ಗೆ ಖುಷಿಯಾಗುತ್ತೆ. ಅದು ಇನ್ಕ್ಲೂಡಿಂಗ್ ಮೀ, ನನಗೂ ಅಷ್ಟೇ. ಏನಾದರೂ ರೆಡಿ ಆಗಿದಾಗ ಆ ಚೆನ್ನಾಗಿ ಕಾಣಿಸ್ತಿದೆಯಾ, ಚೆನ್ನಾಗಿ ಸೂಟ್ ಆಗ್ತಿದೆ ನಿಮಗೆ ಅಂತ ಹೇಳಿದಾಗ ಅದು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ನಾವೇನು ಹೇಳಿದ್ರು ಅವ್ರು ಕೇಳಿಸ್ಕೋಬೇಕು, ಅವ್ರೇನು ಹೇಳಿದ್ರು ನಾವು ಕೇಳಿಸ್ಕೋಬೇಕು. ಪೇಷನ್ಸ್, ಬೇಸಿಕಲಿ ಪೇಷನ್ಸ್ ಮೇಲೆ ವರ್ಕ್ ಆಗುತ್ತೆ ಈ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಈ ಥಾಟ್ಸ್ ಎಲ್ಲ ಬಂದು ನನಗೆ ಏನನ್ಸುತ್ತೋ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಓಕೆನಾ? ನಿಮ್ಮಲ್ಲೂ ನೀವೇ ಹೀಗೆ ಫಾಲೋ ಮಾಡ್ತೀರಾ ಅಂತಂದರೆ ನನಗೆ ಕಾಮೆಂಟ್ ಸೆಷನ್ನಲ್ಲಿ ತಿಳಿಸಿ. ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವ್ರೇನು ಹೇಳ್ತಾರೋ ಅದನ್ನು ನಾವು ಕೇಳಬೇಕು, ನಾವೇನು ಹೇಳ್ತಾರೋ ಅವ್ರು ಅದನ್ನು ಕೇಳಬೇಕು. ಆಗ ಬೌಂಡಿಂಗ್ ಅಂತೂ ಸಿಕ್ಕಾಬಡೆ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನಾನು ಸಮಟೈಮ್ಸು ಬ್ಯಾಡ್ ಟೈಮ್ಸು ಇರುತ್ತೆ, ತುಂಬಾ ಜಗಳ ಆಡಿರ್ತೀವಿ, ಬೇಡ ಬಿಟ್ಟು ಹೋಗ್ಬಿಡ್ಬೇಕು ಅನ್ನೋ ರೇಂಜಿಗೆ ಜಗಳ ಆಡಿರ್ತೀವಿ. ಬಿಟ್ಟು ಹೋಗ್ಬಿಟ್ಟು ಏನು ಮಾಡ್ತೀರಾ, ಏನು ಮಾಡ್ತೀರಾ, ಮತ್ತೊಂದು ರಿಲೇಷನ್ಶಿಪ್ ಹುಡುಕ್ತೀರಾ? ಅದು ಇಂಪಾಸಿಬಲ್ ಅಲ್ವಾ? ಟ್ರೂ ಲವ್ ನೆವರ್ ಡೈಸ್ ಅಂತ ಹೇಳ್ತಾರಲ್ಲ, ಹಾಗೆ ನಾವು ನಮ್ಮ ಪ್ರೀತಿ ಜೊತೆ ನಾವು ಎಷ್ಟೇ ಜಗಳ ಆಡಿದ್ರೂ ಅದು ನೋ ಮ್ಯಾಟರ್ಸ್ ವಾಟ್, ನಾವು ಹಾಗೆ ಒಂದಾಗ್ಬಿಡ್ಬೋದು. ಅದೇ ಲವ್ ಅಂತ ನಂಗೆ ಅನಿಸುತ್ತೆ. ಈ ಟಾಪಿಕ್ನ ನನಗೆ ಯಾಕೋ ಇವತ್ತು ನಮ್ಮ ವಿಡಿಯೋನ ಎಡಿಟ್ ಮಾಡಬೇಕಾದ್ರೆ ನಂಗೆ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೋತಾ ಇದ್ದೀನಿ. ಸಂಜೆ ಬಂದು ಬಟ್ಟೆಗಳಿತ್ತು, ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಬಟ್ಟೆಗಳಿತ್ತು, ನೆಕ್ಸ್ಟ್ ಡೇ ಈವ್ನಿಂಗ್ ಸಾರಿ ಬಟ್ಟೆಗಳಿತ್ತು. ಅದೆಲ್ಲ ವಾಶ್ ಮಾಡಿಬಿಟ್ಟು, ವಾಶ್ ಅಂತಂದರೆ ಮಿಷಿನಲ್ಲಿ ಹಾಕಿದ್ರೆ ವಾಶ್ ಆಗುತ್ತೆ ಅಷ್ಟೇನೆ, ತೆಗೆದು ಎಲ್ಲ ಒಣಗಾಕಬೇಕಾಗಿತ್ತು. ಎಲ್ಲ ಒಣಗಾಕ್ಬಿಟ್ಟು ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಇತ್ತೀಚೆಗೆ ಅಂತೂ ಎಲ್ಲ ಒಳಗಡೆ ಒಣಗಾಕ್ತಿದ್ವಿ, ಬಿಸಿಲೇ ಬಂದಿರಲಿಲ್ಲ. ಆ್ಯಂಡ್ ಅಪರೂಪಕ್ಕೆ ಯಾವಾಗಲಾದರೂ ಬಿಸಿಲು ಬಂದರೆ ಖುಷಿ ಅನಿಸುತ್ತೆ ನಮಗೂನು. ಆ್ಯಂಡ್ ಯಾರಾದರೂ ಅಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಇರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್. ನಾನು ಒಂದು ವಸ್ತುನ ಈಗ ಎಲ್ಲಿಟ್ಟಿರ್ತೀನೋ ಇನ್ನೊಂದು ಒಂದು 2 hours ಬಿಟ್ಕೊಂಡು ನೋಡಿದ್ರೆ ನಂಗೆ ಅದು ಎಲ್ಲಿಟ್ಟಿರ್ತೀನಿ ಅಂತ ನೆನಪೇ ಇರಲ್ಲ ನನಗೆ. ಹುಡ್ಕೋದು ನಾನೊಂದು DIY ಮಾಡೋಣ ಅಂತ ಹುಡುಕ್ತಿದ್ದೆ, ಸೀಸರ್ ಎಲ್ಲೋ ಇಟ್ಟಿದ್ದೆ, ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ ಈ DIY ಮಾಡೋಕ್ಕೆ, ಬಟ್ ಆದರೆ ಟೈಮೇ ಆಗಿರಲಿಲ್ಲ. ಹಾಗಾಗಿ ಆ್ಯಂಡ್ ಫೈನಲಿ ನನಗೆ ಸಿಕ್ತು ಸೀಸರ್ ಎಲ್ಲಿಟ್ಟಿದ್ದೆ ಅಂತ ಹೇಳಿ. ನನಗೊಂಥರ ಶೇಮ್ ಆಯಿತು, ಏನಪ್ಪ ಇಷ್ಟು ಮರ್ತೋಗ್ತೀನ ನಾನು ಅಂತ ಹೇಳ್ಬಿಟ್ಟು. ಆದಷ್ಟು ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ಬಟ್ ಆದರೆ ಅದೇನೋ ಆಗ್ತಾಯಿಲ್ಲ, ವರ್ಕ್ ಆಗ್ತಾಯಿಲ್ಲ. ಪ್ರೆಗ್ನೆನ್ಸಿ ಆದಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಮರು ಆಗುತ್ತೆ ಅಂತ ಕೇಳ್ಪಟ್ಟಿದ್ದೆ, ಬಟ್ ಆದರೆ ಅದು ಟ್ರೂ ಅಂತ ನನಗೂ ಗೊತ್ತಾಯಿತು. ಮಗು ಆದಮೇಲೆ ಸ್ವಲ್ಪ ಮರು ಆಗುತ್ತಂತೆ ಕೆಲವೊಬ್ಬರಿಗೆ ಎಲ್ಲರಿಗೂ ಅಲ್ಲ. ಓಕೆ, ಸಿಂಪಲ್ ಆ್ಯಂಡ್ ಈಸಿಯಾಗಿ ಒಂದು ಸ್ಮಾಲ್ DIYನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವುದಾದ್ರೂ ಒಂದು ವೇಸ್ಟ್ ಕ್ಲಾತ್, ಇದು ಯಾವ ಕ್ಲಾತ್ ಅಂತ ಅಂದರೆ ನೀವು ನಂಬಲ್ಲ, ಆ್ಯಕ್ಚುಲಿ ನಮ್ಮ ಮದುವೆ ಟೈಮಲ್ಲಿ ಒಂದಷ್ಟು ಟಾಪ್ಗಳು ತೊಗೊಂಡಿದ್ದೆ ನಾನು. ಅದು ಲೆಂತು ನಾನು ಕುಳ್ಳಿ ಇರೋದ್ರಿಂದ ಲೆಂತ್ ಅಷ್ಟಾಗಿ
ತುಂಬ ಉದ್ದ ಅನ್ನಿಸ್ತು, ಹಾಗಾಗಿ ಕೆಳಗಡೆ ಲೆಂತನ್ನು ಕಟ್ ಮಾಡಿದ್ದೆ. ಆ ಲೆಂತ್ ಪೀಸನ್ನ ಇಟ್ಕೊಂಡಿದ್ದೆ, ಆ ಪೀಸನ್ನು ಬಳಸ್ಕೊಂಡು ಇವತ್ತು ಡಿ ಐ ವೈ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಮೆಷಿನ್ ಇಲ್ಲ, ಹಾಗಾಗಿ ಅಂದರೆ ಸ್ಟಿಚಿಂಗ್ ಮೆಷಿನ್ ಇಲ್ಲ, ಹಾಗಾಗಿ ನಾನು ಸ್ಟ್ಯಾಪ್ಲರ್ನ ಬಳಸ್ಕೊತಾ ಇದ್ದೀನಿ. ಸ್ಟ್ಯಾಪ್ಲರು ಕೂಡ ಇರಲಿಲ್ಲ, ಹಾಗಾಗಿ ಹೊಸದನ್ನು ತೊಗೊಂಡು ನಾನು ಈ ಡಿ ಐ ವೈನ ಮಾಡ್ತಾ ಇದ್ದೀನಿ. ನನಗೆ ಬಾಕ್ಸ್ ಬಂದು ಪಿನ್ನಿನ ಬಾಕ್ಸ್ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಯಾಕೆ ನಾನು ಈ ಥರ ಹೊಸ ಪಿನ್ ಅಪ್ಡೇಟ್ ಆಗಿಲ್ಲ ಅಂತಂದರೆ, ನಾನು ಚಿಕ್ಕವಳು ಯು ಕೆ ಜಿಯಲ್ಲಿ ಇರಬೇಕಾದ್ರೆ ನಮ್ಮ ಡ್ಯಾಡಿ ಒಂದು ಸ್ಟ್ಯಾಪ್ಲರ್ ಪಿನ್ ತಂದಿದ್ದರು, ಇವತ್ತು ನಮ್ಮ ಮನೇಲಿ ಅದನ್ನೇ ಬಳಸೋದು, ಹಾಗಾಗಿ ನನಗೆ ಗೊತ್ತಿಲ್ಲ ಅಷ್ಟೇನೇ. ಅದು ಒಂದು ಮೆಮರೀಸ್ ಅಂತ, ನಮ್ಮ ಡ್ಯಾಡಿ ತಂದಿದ್ದು ಅಂತ ಹೇಳಿ. ಅವ್ರು ಇದ್ದಿದ್ರೆ ಪ್ರಾಬಬ್ಲಿ ಹಿಂಗೆ ಖುಷಿ ಆಗ್ತಿರ್ಲಿಲ್ಲನೋ, ಬಟ್ ಆದರೆ ಇಲ್ವಲ್ಲ, ಹಾಗಾಗಿ ಒಂಥರ ಖುಷಿ ಅನಿಸುತ್ತೆ. ಸ್ಟ್ಯಾಪ್ಲರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಸ್ಮಾಲ್ ಕಾರ್ನರ್ನ ಕಟ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿ ಡೈರೆಕ್ಟಾಗಿ ಸ್ಟಿಚಿಂಗ್ ಥರ ನಾನು ಪಿನ್ನನ್ನು ಮಾಡ್ಕೊಂಡು ಹೋಗ್ತೀನಿ. ನೀವಿಲ್ಲಿ ನೋಡ್ಕೋಬೋದು, ಒಂದು ಸೈಡಲ್ಲಿ ವೆಯ್ಟ್ ಇಟ್ಬಿಟ್ಟು ನಾನು ಮತ್ತೆಲ್ಲನೂ ಸ್ಟಾಪ್ ಹಿಂಗೆ ಪಿನ್ ಮಾಡ್ಕೊಂಡು ಹೊರಟೋಗ್ತೀನಿ. ಸೊ ದಟ್ ಸ್ಟಿಚ್ಡ್ ಥರ ಫೀಲ್ ಬರುತ್ತೆ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಲೀಕ್ ಎಲ್ಲ ಏನೂ ಆಗಲ್ಲ. ನಾನು ಉಲ್ಟಾ ಬಟ್ಟೆನ ಇಟ್ಕೊಂಡು ಪಿನ್ ಮಾಡಿರ್ತೀನಿ, ಸೊ ದ್ಯಾಟ್ ನಾವು ಫ್ಲಿಪ್ ಮಾಡಿದಾಗ ನಮಗೆ ಪೌಚ್ ಥರ ಸಿಗುತ್ತೆ ಅಂತ ಹೇಳಿ. ಸೇಮ್ ಪ್ರೊಸೀಜರ್ ನಾನು ಟೂ ಸೈಡ್ನ ಮಾಡ್ಕೋತೀನಿ. ಆಲ್ಮೋಸ್ಟ್ 3 ಸೈಡ್ ಬರುತ್ತೆ, ಕೆಲವೊಂದು ಸತಿ 2 ಸೈಡ್ ಬರುತ್ತೆ. ನನಗೆ 2 ಸೈಡ್ ಬಂತು, 2 ಸೈಡು ಕೂಡ ಪಿನ್ ಮಾಡಿಬಿಟ್ಟು ಇಟ್ಕೋತೀನಿ. ನೀವು ಅಕ್ಕಿ ಬೇಕಾದರೆ ಯೂಸ್ ಮಾಡ್ಬೋದು, ಅಥವಾ ಕಾಟನ್ ಬೇಕಾದರೆ ಯೂಸ್ ಮಾಡ್ಬೋದು. ನನಗೆ ಅಕ್ಕಿ ಯೂಸ್ ಮಾಡೋದಿಷ್ಟ, ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ನಾನು ತಯಾರಿಸಿರುವಂಥ ಪೌಚಿಗೆ ಒಂದು ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ಪರ್ಫ್ಯೂಮ್ ನನಗೆ ಯಾವುದು ಇಷ್ಟ ಆಗುತ್ತೋ, ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಗುತ್ತೆ, ಹಾಗಾಗಿ ಇದು ಬೇಗನೂ ಖಾಲಿ ಆಗ್ತಾ ಇಲ್ಲ. ಹಿಂಗಾದರೂ ಖಾಲಿ ಆಗಲಿ ಅಂತ ಹೇಳ್ಬಿಟ್ಟು ಫುಲ್ ನಮ್ಮ ವಾರ್ಡ್ರೋಬ್ ಎಲ್ಲ ಇದೇ ಸ್ಮೆಲ್ ಬರುತ್ತಲ್ಲ, ಹಾಗಾಗಿ ನಾನು ಇದೇ ಪರ್ಫ್ಯೂಮ್ನ ಬಳಸ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ ಅಕ್ಕಿಯೊಳಗಡೆ, ಚೆನ್ನಾಗಿ ಅಕ್ಕಿ ಎಲ್ಲ ಅಕ್ಕಿಗೂ ಬಿಡೋ ಥರ ನಾವು ಚೆನ್ನಾಗಿ ಸ್ಪ್ರೇ ಮಾಡ್ಕೋಬೇಕು. ಪರ್ಫ್ಯೂಮ್ನ ಸ್ಪ್ರೇ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ನೋಡ್ಬೋದು ನೀವು ನಾನು ಹೇಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಪ್ರೊಸೆಸ್ನ ಫಾಲೋ ಮಾಡಬೇಕಾಗತ್ತೆ ಇದಕ್ಕೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು, ಇದು ಯಾವುದಾದ್ರೂ ಒಂದು ತುಂಡು ಬಟ್ಟೆ ಇರುತ್ತಲ್ಲ, ಅದು ಕಾಂಟ್ರಾಸ್ಟ್ ಇದ್ದರೆ ಒಂಥರ ಚೆನ್ನಾಗಿ ಊಟ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಪಿಂಕ್ ಬಟ್ಟೆ ಇತ್ತು, ಹಾಗಾಗಿ ಪಿಂಕ್ ಬಟ್ಟೆನ ಕಟ್ ಮಾಡಿಬಿಟ್ಟು ನೀಟಾಗಿ ಈ ಥರ ಟೈ ಮಾಡ್ತಾ ಇದ್ದೀನಿ. ನಮ್ಗೆ ಯಾವ ಥರ ಬೇಕಾದರೂ ಟೈ ಮಾಡ್ಕೋಬೋದು, ಅಥವಾ ಸ್ಟಿಚ್ಚೇ ಮಾಡ್ತೀನಿ ಅಂತಂದರೆ ಸ್ಟಿಚ್ಚೇ ಮಾಡ್ಕೋಬೋದು. ನಿಮ್ಮ ಹತ್ರ ಮಿಷಿನ್ ಇದ್ದರೆ ಇನ್ನೂ ಒಳ್ಳೆಯದು, ಈಸಿಯಾಗಿ ಚಕ ಚಕ ಅಂತ ಸ್ಟಿಚ್ ಮಾಡಿಬಿಟ್ಟು ಮಾಡ್ಬೋದು. ನನ್ನ ಹತ್ರ ಮಿಷಿನ್ ಎಲ್ಲ ಇಲ್ಲ, ತೊಗೋಬೇಕು ಅಂತ ಆಸೆ. ನನಗೂ ಸ್ಟಿಚಿಂಗ್ ಎಲ್ಲ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ, ಬಟ್ ಆದರೆ ಅದು ಏನೋ ಅದು ಆಗಿ ಬರ್ತಾ ಇಲ್ಲ, ತೊಗೊಳ್ಳೋಣ ಅಂತಂದರೆ ಆಗ್ತಾ ಇಲ್ಲ. ನೋಡೋಣ, ಯಾವಾಗಲಾದರೂ ಫ್ಯೂಚರಲ್ಲಿ ತೊಗೊಳ್ಳೋದಾದರೆ ಖಂಡಿತವಾಗ್ಲೂ ನಾನು ತೊಗೊಂಡು ಅದನ್ನು ಒಂದು ಕಲಿತೇ ಬಿಡ್ತೀನಿ. ಫೀಲ್ ಚೆನ್ನಾಗಿರುತ್ತಲ್ಲ, ನಮ್ಮ ಬಟ್ಟೆ ನಾವೇ ಹೊಲ್ಕೊಳ್ಳೋದು, ಸಣ್ಣ ಪುಟ್ಟ ಥಿಂಗ್ಸ್ ಎಲ್ಲ ಮಾಡ್ಕೊಳ್ಳೋದು, ಯಾವುದಾದ್ರೂ ಹಳೆ ಬಟ್ಟೆ ಇದ್ದರೆ ಅದನ್ನು ಹೊಲ್ಕೋಬೋದು. ಈ ಹಳೆ ಬಟ್ಟೆ ಹೊಲ್ಸೋದ್ರಿದೆಯಲ್ಲ, ನಾವು ಹೊಸ ಬಟ್ಟೆ ತಂದಷ್ಟು ಖರ್ಚನ್ನೇ ನಾವು ಮಾಡಬೇಕಾಗುತ್ತೆ, ಹಾಗೆ ನನ್ನ ಪರಿಸ್ಥಿತಿನೂ ಆಗಿಬಿಟ್ಟಿದೆ. ನೋಡೋಣ, ಇಷ್ಟೆಲ್ಲ ಯಾವಾಗಲಾದರೂ ಆದರೆ ತೊಗೋಬಿಡ್ತೀನಿ. ಅದಿರಲಿ, ಈಗ ಸ್ಯಾಶಸ್ ರೆಡಿ ಆಗಿದೆ. ನಾನು 3 ಮಾಡ್ಕೊಂಡಿದ್ದೀನಿ ಅಷ್ಟೇನೆ, ಬಟ್ಟೆ ಇದ್ದಿದ್ದು ಅಷ್ಟೇ, ಬಟ್ ಆದರೆ ಪಿಂಕ್ ಬಳಸ್ಬೋದಾಗಿತ್ತು, ನನಗೆ ಸಾಕು ಅನ್ನಿಸ್ತು. ನನ್ನ ವಾರ್ಡ್ರೋಬ್ಗೆ ಮತ್ತು ಹೇಮಂತ್ ಅವ್ರ ವಾರ್ಡ್ರೋಬ್ಗೆ ಮತ್ತು ವಾಶ್ರೂಮಲ್ಲಿ ಇನ್ನೊಂದು ಕಬೋರ್ಡ್ ಇದೆ, ಅದ್ರಲ್ಲಿ ಬಂದುಬಿಟ್ರೆ ಪರ್ಫೆಕ್ಟಾಗಿ ಆಗುತ್ತೆ ಅಂತ ಹೇಳಿ ನಾನು ವಾರ್ಡ್ರೋಬಲ್ಲಿ ಒಂದಿಟ್ಟೆ. ಅದಾದಮೇಲೆ ಹೇಳಿದ್ನಲ್ಲ, ಹೇಮಂತ್ ಅವ್ರ ಕಬೋರ್ಡಲ್ಲಿ ಒಂದಿಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಇದು ಇನ್ನೊಂದು ವಾಶ್ರೂಮಲ್ಲಿರೋ ವಾರ್ಡ್ರೋಬ್ಗೆ ಇಟ್ಟಿದ್ದೀನಿ. ಒಂದು ಅಷ್ಟು ಬಟ್ಟೆಗಳಿದ್ವು, ನಂಗೆ ಬಟ್ಟೆ ಮಡ್ಚೋಕ್ಕಂತಂದರೆ ಅಷ್ಟೇನು ಇಷ್ಟ ಆಗಲ್ಲ ನನಗೆ. ಬಿಸಿ ಬಿಸಿ ಇರಬೇಕು ಬಟ್ಟೆ, ಮೇಲೆಯಿಂದ ತಂದಿದ ತಕ್ಷಣ ಬಿಸಿ ಬಿಸಿ ಇದ್ದಾಗ ಟಕ ಟಕ ಅಂತ ಮಡ್ಚಿಬಿಡ್ತೀನಿ, ಇಂಟ್ರೆಸ್ಟ್ ಬರುತ್ತೆ. ಈ ಥರ ಒಂದು 2-3 ದಿವಸ ಇಟ್ಟು ಮತ್ತೆ ತೆಗೆದು ಮಡ್ಚಬೇಕು ಅಂತಂದರೆ ನಂಗೆ ಆಗಲ್ಲ, ಅದೆಲ್ಲ ಸುಕ್ ಆಗಿಬಿಟ್ಟಿರುತ್ತಲ್ಲ, ಅದೊಂಥರ ಇಂಟ್ರೆಸ್ಟೇ ಬರಲ್ಲ ನನಗೆ ಬಟ್ಟೆ ಮಡ್ಚೋಕ್ಕೆ. ಬಿಸಿ ಬಿಸಿ ಮೇಲೆ ತಂದಿದ ತಕ್ಷಣ ಹಂಗಂಗೆ ಮಡ್ಚಿಬಿಟ್ರೆ ಚೆನ್ನಾಗಿ ಅನಿಸುತ್ತೆ. ಏನು ಮಾಡೋದು, ಅವತ್ತು ತಂದಿದ ತಕ್ಷಣನೂ ನಂಗೆ ಮಡ್ಚೋಕ್ಕಾಗಲಿಲ್ಲ, ಶುಕಿನ ನೋಡ್ಕೋಬೇಕಾಗಿತ್ತಲ್ಲ, ಹಾಗಾಗಿ ಆಮೇಲೆ ಇವತ್ತು ಶುಕಿ ಮಲ್ಕೊಂಡಿದ್ಲು, ಹಂಗೋ ಹಿಂಗೋ ಮಾಡಿ ಇದನ್ನು ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಆಚೆ ಇನ್ನೂ ಒಂದು 2 ರೌಂಡು ಒಣಗಾಕಿದ್ದೀನಿ. ಅದು ಒಣಗಷ್ಟರಲ್ಲಿ ಇದನ್ನೆಲ್ಲ ಮಡಚಿ ನಾನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಷ್ಟು ಇವತ್ತಿನ ನನ್ನ ಸಿಂಪಲ್ ಆ್ಯಂಡ್ ಈಸಿ ಪೀಸಿ ರುಟೀನ್ ಇದು. ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ, ಓಕೆನಾ? ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ವೀಡಿಯೋಸ್ನ ನೋಡ್ತಿದ್ರು, ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.